पेप्टाइजेशन तन कवर आगे लास्ट वीडियोदा मेथड्स ऑफ प्रिपरेशन ऑफ कोलाइड्स फर्स्ट वी सॉ केमिकल मेथड्स वी सॉ फोर केमिकल रिएक्शंस देन वी सॉ वेडिग्स इलेक्ट्रिक आर्क मेथड गोल्ड ऑल एग्जांपल तोंडी देन पेप्टाइजेशन एजीसीएल एग्जांपल तोंडी एजीसीएल व्हेन पुट इन वाटर सेटल्स डाउन यू हैव टू डू समथिंग दैट दे शुड those particles which have settled down they should get up from there and get dispersed in the dispersion medium so now en madidvi AgNO3 hakidvi Ag plus AgNO3 olagin Ag plus they got adsorbed on AgCl particles every particle got positive charge positive repelled each other and the particles got dispersed in the dispersion medium id peptidization id detailed explanation last video dag agittu in this in this video we will be discussing purification of colloids okay when you say purification why there is a need to purify something yavado one substance anna you adan purify yavaga martiri only when it is unpure when it is not pure I am not sure unpure ant only when it is impure okay so adu pure illa impure aithe andre ashta andu purify maartte so na ill collide anna ee video olaga we are speaking about purification of colloids so when do you purify colloids when colloids are not pure when they are impure when they impure you purify it so eduk avu first of all eduk they are not pure ಅಂತ ನಾವು ಮಾತಾಡೋದಾದ್ರೆ ಈಗ ಇದು ಲಾಸ್ಟ್ ವಿಡಿಯೋದ ರೆಫರೆನ್ಸ್ ತಗೊಳ್ಳಕತ್ತೀನಿ ನಾನು ಪೆಪ್ಟೈಸೇಷನ್ ಡಿಸ್ಕಸ್ ಮಾಡಿದ್ವಿ ಎಜಿ ಇದು ನೀರು ಎಜಿ ಸಿ ಎಲ್ ಹಾಕಿದ್ದೆ ಎಜಿ ಸಿ ಎಲ್ ಕೆಳಗೆ ಹೋಗಿ ಕೂತ್ಬಿಡ್ತು ಕೆಳಗೆ ಹೋಗಿ ಪಾರ್ಟಿಕಲ್ಸ್ ಕೂತ್ವು ಆಮೇಲೆ ನಾವೇನು ಮಾಡಿದ್ವಿ ಇದಕ್ಕೆ ಎ ಜಿ ಎನ್ನು ತ್ರೀ ಹಾಕಿದ್ವಿ you remember right Ag plus hogi pratiyond particle mel adsorb aatu they got positive charge they repelled and they got dispersed in the dispersion medium okay iga na purification of colloids bage maatragathivi igina id AgNO3 en hakide aa AgNO3 edak hakiddu AgCl particles settled agiddu avu male eddu they should get dispersed in the dispersion medium anno point of view le AgNO3 electrolyte hakidvi idu AgNO3 eshtu avashyakate aiti adakina jaasti hakidvi andra takshkodre we add AgNO3 from outside while we are adding the amount of AgNO3 which we add ಅದು ಜಾಸ್ತಿ ಆತು ಆ್ಯಕ್ಚುಲಿ ಎಷ್ಟು ಬೇಕು ಅದಕ್ಕಿನ್ನೂ ಜಾಸ್ತಿ ಆತು ಅಂದರೆ ಅದು ಏನು ಜಾಸ್ತಿ ಇರ್ತೈತಲ್ಲ ದ್ಯಾಟ್ ಈಸ್ ಇಂಪ್ಯೂರಿಟಿ ಹಾಕೋಗಲ್ಲ ನಾವು ಎಜಿ ಏನತ್ರ ಜಾಸ್ತಿನ ಹಾಕ್ತೀವಿ ಎದಕ್ಕೆ ಜಾಸ್ತಿನ ಹಾಕ್ತೀವಿ ಸ್ವಲ್ಪ ಯಾಕೆ ಹಾಕೋಂಗಿಲ್ಲ ಅಂದರೆ ಸ್ವಲ್ಪ ಹಾಕಿದ್ರೆ ನಮ್ಮ ಕೆಲಸ ಆಗ್ಬೇಕಲ್ಲ ನಮ್ಮ ಕೆಲಸ ಏನು ಎಜಿ ಸಿ ಎಲ್ ಪಾರ್ಟಿಕಲ್ಸ್ ಏನು ಕೇಳಕ್ಕೆ ಕುಂತಿದ್ವು ಅವಕ್ಕೆ ಚಾರ್ಜ್ ಕೊಟ್ಟು ದೇ ಶುಡ್ ರಿಪೆಲ್ ಈಚ್ ಅದರ್ ಆ್ಯಂಡ್ ದೇ ಶುಡ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್ ಫಾರ್ ದ್ಯಾಟ್ ಟು ಹ್ಯಾಪನ್ ಎಷ್ಟು ಎಜಿ ಏನತ್ರ ಬೇಕು ಅಷ್ಟರ ಮಿನಿಮಮ್ ಹಾಕ್ಬೇಕಲ್ಲ ಅದು ಎಷ್ಟು ಎಕ್ಸಾಕ್ಟ್ಲಿ ಹಾಕ್ಬೇಕು ಅಂತ ಗೊತ್ತಿರಂಗಿಲ್ಲ ಅದಕ್ಕೆ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀವಿ ಕಡಿಮೆ ಹಾಕೋಂಗಿಲ್ಲ ಜಾಸ್ತಿ ಹಾಕ್ಬಿಡ್ತೀವಿ ಸೊ ಜಾಸ್ತಿ ಹಾಕಿದ್ರೆ ಏನಾಯ್ತು ಎಷ್ಟು AgNO3 ಬೇಕಾಗಿತ್ತು ಅದು ಅದ್ರ ಕೆಲಸ ಮಾಡ್ತು ಕೆಲಸ ಆದಮೇಲೆ ಎಷ್ಟು ಎಕ್ಸ್ಟ್ರಾ AgNO3 ಉಳ್ಕೊಂತಲ್ಲ ಎಷ್ಟು ಎಕ್ಸ್ಟ್ರಾ AgNO3 ವಿಚ್ ವಾಸ್ ಎಕ್ಸ್ಟ್ರಾ ದ ರಿಕ್ವೈರ್ಮೆಂಟ್ಗೆ ನಾ ಏನು ಜಾಸ್ತಿ ಇತ್ತು ದ್ಯಾಟ್ ನೌ ಆಕ್ಟ್ಸ್ ಆಸ್ ಇಂಪ್ಯೂರಿಟಿ ಸೊ ನೌ ಕೊಲೈಡ್ ಈಸ್ ಇಂಪ್ಯೂರ್ ವಿ ಹ್ಯಾವ್ ಟು ಪ್ಯೂರಿಫೈ ಇಟ್ ಸೊ ದೇರ್ ಇಸ್ ಅ ನೀಡ್ ಈ ಎಕ್ಸಾಂಪಲ್ ನಾ ಯಾಕೆ ತೊಗೊಂಡೆ ಅಂದರೆ ವೈ ದೇರ್ ಇಸ್ ಅ ನೀಡ್ ಟು ಪ್ಯೂರಿಫೈ ಕೊಲೈಡ್ಸ್ ಇದು ಒಂದು ಎಕ್ಸಾಂಪಲ್ ತೊಗೊಂಡೆ ಏನು AgNO3 ಎಕ್ಸ್ಟ್ರಾ ಹಾಕಿದ್ವಿ ಜಾಸ್ತಿ ಹಾಕಿಬಿಟ್ಟಿದ್ವಿ ಅವಶ್ಯಕತೆಗಿನ ಯಾವ ಜಾಸ್ತಿ ಏನು ಜಾಸ್ತಿ ಇತ್ತಲ್ಲ ದ್ಯಾಟ್ ಎಕ್ಸ್ಟ್ರಾ AgNO3 ವಿಚ್ ವಾಸ್ ನಾಟ್ ನೆಸೆಸರಿ ನೌ ದ್ಯಾಟ್ ಆ್ಯಕ್ಟ್ಸ್ ಆಸ್ ಇಂಪ್ಯೂರಿಟಿ ಅದು ಇಂಪ್ಯೂರಿಟಿ ಆಗಿ ಆ್ಯಕ್ಟ್ ಆಗುತ್ತೆ ಸೊ ನಾವು ದ್ಯಾಟ್ ನೀಡ್ಸ್ ಟು ಬಿ ಪ್ಯೂರಿಫೈಡ್ ಅದನ್ನು ನಾವು ತೆಗಿಬೇಕು ಸೊ ದೇರ್ ಇಸ್ ಅ ನೀಡ್ ಟು ಪ್ಯೂರಿಫೈ ಕೊಲೈಡ್ಸ್
ಇದು ಒಂದು ಎಕ್ಸಾಂಪಲ್ ಹಂಗೆ ತೊಗೊಂಡೆ ನಾನು. ಇನ್ನು ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಈ ಎಕ್ಸಾಂಪಲ್ ತೊಗೊಂಡಿದ್ದು ಜಸ್ಟ್ ಟು ಟೆಲ್ ಯು ದ್ಯಾಟ್ ದೇರ್ ಇಸ್ ಅ ನೀಡ್ ಟು ಪ್ಯೂರಿಫೈ ಕೊಲೈಟ್ಸ್. ಈ ಇನ್ನೊಂದು ಸಿಚುವೇಶನ್ ಹಿಂಗೆ ತಂದ್ಕೊಳ್ಳಿ, ಇದು ಒಂದು ಕಂಟೈನರು, ಇದ್ರಾಗ ಸ್ಟಾರ್ಚ್ ಸೊಲ್ಯೂಷನ್ ಐತೆ ಅಂದ್ಕೊಳ್ಳೋಣ್ರಿ. ಯಾವ ಸೊಲ್ಯೂಷನ್ ಐತಿ? ಸ್ಟಾರ್ಚ್ ಸೊಲ್ಯೂಷನ್. ಇದು ನೀರು. ಸ್ಟಾರ್ಚ್ ಸೊಲ್ಯೂಷನ್ ಅಂದರೆ ಅದು ಮ್ಯಾಕ್ರೋ ಮೊಲಿಕ್ಯುಲರ್ ಕೊಲೈಡಿಗೆ ಎಕ್ಸಾಂಪಲ್, ಆ್ಯಂಡ್ ಇಟ್ಸ್ ಆಲ್ಸೋ ಒನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಡ್ಯಾಶ್ ಅಂದರೆ ಏನು ನಾವು ಅಂದರೆ ಏನು ಲಿಯೋಫಿಲಿಕ್ ಕೊಲೈಡ್ಸ್ ಅನ್ಬೇಕು. ಹೌದಲ್ಲ, ದೇರ್ ಇಸ್ ಗ್ರೇಟ್ ಅಫಿನಿಟಿ ಬಿಟ್ವೀನ್ ಸ್ಟಾರ್ಚ್ ಆ್ಯಂಡ್ ವಾಟರ್. ನೆನಪೈತಿಲ್ಲರಿ, ವೀಡಿಯೋಸ್ ನೋಡಿದ್ರೆ ಓದಿದ್ರೆ ನೆನಪಿರ್ತೈತಿ. ಇದು ಸ್ಟಾರ್ಚ್ ಸೊಲ್ಯೂಷನ್. ಇವು ಸ್ಟಾರ್ಚ್ ಪಾರ್ಟಿಕಲ್ಸ್ ದೊಡ್ಡ ದೊಡ್ಡ ಇರ್ತವೆ. ಪ್ರತಿ ಒಂದು ಒನ್ ಪಾರ್ಟಿಕಲ್ಲು 1 nanometer ಟು 1000 nanometer ರೇಂಜ್ನಾಗ ಇರ್ತವೆ. ಇವು ಏನು ಸಣ್ಣ ಸಣ್ಣ ಹಾಕಿನಲ್ಲ, ಸಣ್ಣ ಸಣ್ಣ ಚಿಕ್ಕಿ ತೋರಿಸಿದ್ವಿ, ಚಿಕ್ಕಿ ಸಣ್ಣ ಸಣ್ಣ ತೋರಿಸಿದ್ವಿ, ದೊಡ್ಡ ಚಿಕ್ಕಿ ತೋರಿಸಿಲ್ಲ. ಇವು ದೊಡ್ಡ, ಇವು ಸ್ಟಾರ್ಚ್ ಪಾರ್ಟಿಕಲ್ಸ್. ಇವು ಏನದವಲ್ರಿ, ಇಲ್ಲಿ ಹಾಕ್ತೀನಿ ನೋಡ್ರಿ ಸೈಡಿಗೆ, ದೊಡ್ಡ ಬಿದ್ದಿದ್ದು ಯಾವ ಪಾರ್ಟಿಕಲ್ಸ್? ಸ್ಟಾರ್ಚ್ ಪಾರ್ಟಿಕಲ್ಸ್. ಸಣ್ಣ ಬಿದ್ದಿದ್ದು, ಸ್ವಲ್ಪ ಪೇಪರ್ ವೇಟ್ ಅವಶ್ಯಕತೆ ಇದೆ. ಇಲ್ಲೇ ಇಲ್ಲೇ ಟೆರೆಸ್ ಮೇಲೆ ಕುಂತೀನಿ ನಾನು, ಒಂದು ಯಾವ್ದಾರು ಕಲ್ತೊಂಬಂದು ಇಡ್ತೀನಿ ಇಲ್ಲಿ. ಒಂದು ಸೆಕೆಂಡ್ ತಡ್ರಿ. ಓಕೆ, ದಿಸ್ ಈಸ್ ಅವರ್ ಪೇಪರ್ ವೇಟ್. ಇವು ಸಣ್ಣ ಸಣ್ಣ ಏನದವಲ್ರಿ, ಇವು ಶುಗರ್ ಪಾರ್ಟಿಕಲ್ಸ್. ಇದು ಎದರ್ ಸೊಲ್ ಸ್ಟಾರ್ಚ್ ಸಾಲ್, ನಮ್ಮದು ಸ್ಟಾರ್ಚ್ ಸೊಲ್ಯೂಷನ್. ಇದು ಇದ್ರೊಳಗೆ ಸ್ಟಾರ್ಚ್ ಇಸ್ ಡಿಪಿ ವಾಟರ್. ಸ್ಟಾರ್ಚ್ ಪಾರ್ಟಿಕಲ್ಸ್ ಆರ್ ಡಿಸ್ಪೋಸ್ಡ್ ಫೇಸ್ ಪಾರ್ಟಿಕಲ್ಸ್, ವಾಟರ್ ಇಸ್ ಡಿಸ್ಪೋಸ್ಡ್ ಮೀಡಿಯಂ. ಇವು ಏನು ಸಣ್ಣ ಸಣ್ಣ ಶುಗರ್ ಪಾರ್ಟಿಕಲ್ಸ್ ಬಂದ್ಬಿಟ್ಟು ಅದ್ರೊಳಗೆ, ಸುಕ್ರೋಸ್ ಪಾರ್ಟಿಕಲ್ಸ್. ಇದು ಏನಾಗುತ್ತೆ ನಂದು, ಈಗ ಇಂಪ್ಯೂರಿಟಿ. ಆಗಲೇ ಎ ಜಿ ಅನ್ನೋ ತ್ರೀ ಇಂಪ್ಯೂರಿಟಿ ಇತ್ತು, ಅದೊಂದು ಎಕ್ಸಾಂಪಲ್. ಇದು ಒಂದು ಎಕ್ಸಾಂಪಲ್, ಆ್ಯಕ್ಚುಲಿ ಸ್ಟಾರ್ಚ್ ಸಾಲ್ ತೊಗೊಂಡಿವಿ, ಅದರೊಳಗೆ ಶುಗರ್ ಪಾರ್ಟಿಕಲ್ಸ್ ಬಂದ್ಬಿಟ್ಟವು ಹೆಂಗೋ. ಸೊ ಈಗ ಶುಗರ್ ಏನಾಯ್ತು, ಅದರೊಳಗೆ ಇಂಪ್ಯೂರಿಟಿ ಆಯ್ತು. ಆಮೇಲೆ ಇನ್ನೂ ನಮಗೇನು ಗೊತ್ತಿರಬೇಕು, ಇದು 1 nanometer ಟು 1000 nanometer, ಬಟ್ ಶುಗರ್ ಪಾರ್ಟಿಕಲ್ಸ್ ಲೆಸ್ ದೆನ್ 1 nanometer ಇರ್ತಾವೆ. ಲೆಸ್ ದೆನ್ 1 nanometer ಅವು ಟ್ರೂ ಸೊಲ್ಯೂಷನ್. ಅವು ಟ್ರೂ ಸೊಲ್ಯೂಷನ್ ಪಾರ್ಟಿಕಲ್ಸ್, ಅವು ಶುಗರ್ ಸೊಲ್ಯೂಷನ್. ಶುಗರ್ ಸೊಲ್ಯೂಷನ್ ಅಲ್ಲ, ಶುಗರ್ ಪಾರ್ಟಿಕಲ್ಸ್. ಓಕೆ, ಈಗ ನಾನು ಏನು ಮಾಡಬೇಕು, ಈ ಶುಗರ್ ಪಾರ್ಟಿಕಲ್ಸ್ನ ಇದ್ರಾಗಿಂದ ತೆಗಿಬೇಕು. ಯಾಕಂದರೆ ಅವು ಏನು ಇಂಪ್ಯೂರಿಟಿ, ಇಂಪ್ಯೂರಿಟಿನ ತೆಗೆದ್ರೆ ಅದು ಪ್ಯೂರ್ ಆಗುತ್ತೆ, ಪ್ಯೂರ್ ಸ್ಟಾರ್ಚ್ ಸಾಲ್ ಆಗುತ್ತೆ. ಓಕೆ, ಹೌ ಟು ಡೂ ದಿಸ್? ಸೊ ನಾನು ಏನು ಮಾಡ್ತೀನಿ, ಒಂದು ಫಿಲ್ಟರ್ ಪೇಪರ್ ತೊಗೊಂಡ್ರಿ, ಒಂದು ಪೇಪರ್. ಪೇಪರ್ ವಿಚ್ ಫಿಲ್ಟರ್ಸ್ ಇಸ್ ಕಾಲ್ಡ್ ಫಿಲ್ಟರ್ ಪೇಪರ್. ಇವು ಸಣ್ಣ 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 ಹೋಲ್ಸ್ ಅದಾವೆ ಇದ್ರೊಳಗೆ, ಹೋಲ್ಸ್ ಇವು. ಓಕೆ, ಹೋಲ್ಸ್ ಹಿಂಗೆ ತೋರಿಸೋಣಲ್ಲ, ಹೋಲ್ಸ್, ಹೋಲ್ಸ್ ಇನ್ ದ ಪೇಪರ್, ವೆರಿ ಸ್ಮಾಲ್ ವೆರಿ ಮೈನ್ಯೂಟ್ ಹೋಲ್ಸ್ ಅದಾವ. ನಾನು ಮೂರು ಲೇಯರ್, ಮೂರು ಬೇರೆ ಬೇರೆ ಅದಾವ, ಬಟ್ ಮೂರು ಹಿಂಗೆ ಅದಾವ ಅಂತ ಅನ್ಕೋರಿ. ಸಣ್ಣ 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 ಹೋಲ್ಸ್ ಅದಾವ ಪೇಪರ್ನಾಗ. ಸೊ ನಾನು ಏನು ಮಾಡ್ತೀನಿ, ಈ ಸೊಲ್ಯೂಷನ್ ಹಿಂಗೆ ತೊಗೊಳ್ತೀನಿ, ಹಿಂಗೆ ಎತ್ತಿ ಇದ್ರ ಮೇಲೆ ಹಿಂಗೆ ಹಾಕ್ತೀನಿ. ಹಂಗೆ ಹಾಕಿದ್ರೆ ಏನಾಗುತ್ತೆ ರೀ, ಈ ಸಣ್ಣ ಸಣ್ಣ ಹೋಲ್ಸ್ನಾಗ, ಸಣ್ಣ ಸಣ್ಣ ಹೋಲ್ಸ್ನಾಗ ಇವು ಶುಗರ್ ಪಾರ್ಟಿಕಲ್ಸ್ ಏನದಾವ ಅವು ಹೋಗ್ಬಿಡ್ತಾವೆ. ದೇ ಪಾಸ್ ಥ್ರೂ ದೀಸ್ ಶುಗರ್ ಪಾರ್ಟಿಕಲ್ಸ್, ಪಾಸ್ ಥ್ರೂ ದೀಸ್ ಸ್ಮಾಲ್ ಹೋಲ್ಸ್ ಆ್ಯಂಡ್ ದೀಸ್ ಕೊಲೈಡಲ್ ಪಾರ್ಟಿಕಲ್ಸ್, ಸ್ಟಾರ್ಚ್ ಪಾರ್ಟಿಕಲ್ಸ್ ಏನದಾವು, ದೇ ಡು ನಾಟ್ ಪಾಸ್ ಥ್ರೂ. ಸೊ ಇಂಪ್ಯೂರಿಟಿ ಹೋತು, ಇಂಪ್ಯೂರಿಟಿ ಹೋತು ಅಂದ್ರೆ ನಮ್ದು ಏನಾಯ್ತು, ಪ್ಯೂರ್ ಆಯ್ತು. ಸೊ ಅವರ್ ಸಾಲ್, ಸ್ಟಾರ್ಚ್ ಸಾಲ್ ಈಸ್ ಪ್ಯೂರಿಫೈಡ್ ಅಂತ ನಾವು ಅಂದ್ಕೊಂಡ್ರೆ ನಮಗೆ ಹುಚ್ಚರು ಅಂತಾರ. ಇದಕ್ಕೆ ಇಲ್ಲೇನಾಯ್ತು, ಇದನ್ನು ಹಿಂಗೆ ಎತ್ತಿನ ಇದ್ರೊಳಗೆ ಹಾಕಿಬಿಟ್ರೆ ಆಬ್ವಿಯಸ್ಲಿ ಶುಗರ್ ಪಾರ್ಟಿಕಲ್ಸ್ ವಿಲ್ ಪಾಸ್ ಥ್ರೂ, ಬಟ್ ಆಲ್ಸೋ ವಾಟರ್ ವಿಲ್ ಪಾಸ್ ಥ್ರೂ. ಇಫ್ ಶುಗರ್ ಪಾರ್ಟಿಕಲ್ಸ್ ಆರ್ ಪಾಸಿಂಗ್ ಥ್ರೂ ವಾಟರ್, ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಆಲ್ಸೋ ಪಾಸ್ ಥ್ರೂ. ಸೊ ಏನಾಯ್ತು, ಡಿ ಎಮ್ ಹೋಗ್ಬಿಡ್ತು. ಬರೀ ಈ ಫಿಲ್ಟರ್ ಪೇಪರ್ ಮೇಲೆ ಕೊಲೈಡಲ್ ಪಾರ್ಟಿಕಲ್ಸ್, ದೊಡ್ಡ ದೊಡ್ಡ ಕೊಲೈಡಲ್ ಪಾರ್ಟಿಕಲ್ಸ್ ಉಳ್ಕೊಂಡ್ವು, ಬಟ್ ಡಿಸ್ಪರ್ಷನ್ ಮೀಡಿಯಂ ನೀರು ಹೋಗ್ಬಿಡ್ತು. ನೀರು ಶುಗರ್ ಪಾರ್ಟಿಕಲ್ಸ್ ಜೋಡಿ ನೀರು ಹೋಗ್ಬಿಡ್ತು. ಇದು ಹೆಂಗೆ ಪ್ಯೂರಿಫೈ ಮಾಡ್ದಂಗೆ ಆಯ್ತು? ಯು ಡೆಸ್ಟ್ರಾಯ್ಡ್ ದ ಕೊಲೈಡ್.
ನಿಮ್ಗೆ ಏನೋ ಒಂದು ಸಬ್ಸ್ಟೆನ್ಸ್ ಕೊಟ್ಟು ಇದು ಇಂಪ್ಯೂರ್ ಐತಿ ಪ್ಯೂರ್ ಮಾಡಿರಿ ಅಂತ ಕೊಟ್ರೆ ಅದನ್ನು ನಾವು ಪೂರ ನಾಶನ ಮಾಡಿಬಿಟ್ವಿ. ಎಲ್ಲಿ ಪ್ಯೂರಿಫೈ ಮಾಡ್ಕೊಂಡು ಕುಂದಿರ್ತೀರಿ ಈಗ? ಹಿಂಗೆ ಅನ್ನಂಗಾತು. ಒಂದು ಹಳೆ ಮೊಬೈಲ್ ನಿಮ್ಮ ಕಡೆ ಮೊಬೈಲ್ ಐತೆ ಅದು ಕೆಟ್ಟೈತಿ, ನಿಮ್ಗೆ ಕೊಟ್ಟು ಏನು ರಿಪೇರಿ ಮಾಡಿಸ್ಕೊಂಡು ಬಾ ಅಂತ ಕೊಟ್ರೆ ಅಂದ್ರೆ ಹಾಂ ಮಾಡಿಸ್ಕೊಂಬರ್ತೀನಿ ಅಂತ ಒಯ್ದು ಅದನ್ನ ಕೆಡಿವಿ ಬೇಕಂತ ಹೊರಗೆ ಹೋಗೋದು. ಹೊಸದು ಬೇಕಲ್ಲ ಮೊಬೈಲ್, ಹಂಗೆ ಮಾಡ್ದಂಗೆ ಆಗ್ತಿತ್ತು. ಸೊ ದಿಸ್ ಇಸ್ ನಾಟ್ ದ ವೇ ಟು ಪ್ಯೂರಿಫೈ ಎ ಕೊಲೈಡ್. ಸೊ ಇದನ್ನು ಹೆಂಗೆ ಮಾಡ್ಬೇಕು ಮತ್ತು ಇದನ್ನು ಹೆಂಗೆ ಪ್ಯೂರಿಫೈ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ನಾನು ಇಲ್ಲೊಂದು ಡೈಗ್ರಾಮ್ ಹಾಕ್ತೀನಿ. ಈಗ ಇಲ್ಲಿ ಒಂದು ಪ್ರೊಸೆಸ್ ಮಾಡ್ಬೇಕು ನಾವು, ಈಗ ಏನು ಮಾಡ್ಬೇಕು ನಾವು ಒಂದು ಪ್ರೊಸೆಸ್ ಮಾಡ್ಬೇಕು. ಏನು ಮಾಡ್ಬೇಕು, ಏನು ಮಾಡೋಕೆ ಹೊಂಟೀವಿ ನಾವು ಅಂದ್ರೆ, ನಮ್ದೇನು ಸ್ಟಾರ್ಚ್ ಸಾಲ್ ಐತಲ್ಲ ರೀ, ಅದ್ರಾಗೇನು ಶುಗರ್ ಪಾರ್ಟಿಕಲ್ಸ್ ಇಂಪ್ಯೂರಿಟೀಸ್ ಆಗಿ ಉಳ್ಕೊಂಡವಲ್ಲ, ಅವನ್ನ ಶುಗರ್ ಪಾರ್ಟಿಕಲ್ಸನ್ನು ತೆಗೆದು ಸ್ಟಾರ್ಚ್ ಸಾಲನ್ನು ಪ್ಯೂರಿಫೈ ಮಾಡಬೇಕು. ಅದಕ್ಕೆ ನಾನು ಇಲ್ಲೊಂದು ಡೈಗ್ರಾಮ್ ಹಾಕಕತ್ತೀನಿ. ರಫ್ ಡೈಗ್ರಾಮ್ ಇದು ಸರ್, ನೀವು ಹಾಕೋ ಡೈಗ್ರಾಮ್ಸ್ ಎಲ್ಲ ರಫ್ ಡೈಗ್ರಾಮ್ ಇರ್ತಾವೆ ನಮ್ಗೆ ಗೊತ್ತು ಹೇಳ್ರಿ. ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ಲಿ ಡ್ರಾನ್. ವಾವ್, ಚಲೋ ಆಯ್ತು. ಒಂದು ಬ್ಯಾಗ್ ಇದು, ಈ ಬ್ಯಾಗ್ನಾಗ ಇಲ್ಲಿ ನಾ ಏನು ಮಾಡ್ತೀನಿ, ನಮ್ದು ಇಲ್ಲಿ ಇತ್ತಲ್ಲ ಇದು ದ ಸ್ಟಾರ್ಚ್ ಸಾಲ್ ವಿಚ್ ನೀಡ್ಸ್ ಟು ಬಿ ಪ್ಯೂರಿಫೈಡ್, ಅದನ್ನು ಹಿಂಗೆ ತೊಗೊಂಡು ಬರ್ತೀನಿ. ತೊಗೊಂಡು ಬಂದು ಇದ್ರಾಗ ಹಿಂಗೆ ಹಾಕ್ತೀನಿ, ಇದ್ರಾಗ ಹಾಕಿ. ಸೊ ಇದ್ರಾಗ ಹಾಕಿದೆ ಅಂದರೆ ಇವೆಲ್ಲ ಏನಿವು ಕೊಲೈಡಲ್ ಪಾರ್ಟಿಕಲ್ಸ್, ಸ್ಟಾರ್ಚ್ ಪಾರ್ಟಿಕಲ್ಸ್, ಇವು ಸಣ್ಣ ಸಣ್ಣ ಶುಗರ್ ಪಾರ್ಟಿಕಲ್ಸ್. ಒಬ್ವಿಯಸ್ಲಿ ನೀರಂತೂ ಇರ್ತೈತಿ, ಇಲ್ಲಿ ನೀರು ಇರ್ತೈತಿ, ಇದು ಡಿ ಎಮ್. ಸೊ ಇದನ್ನು ಪ್ಯೂರಿಫೈ ಮಾಡ್ಬೇಕು ನಾವು. ಇವು ಏನು ಕೊಲೈಡಲ್ ಪಾರ್ಟಿಕಲ್ಸ್, ಸ್ಟಾರ್ಚ್ ಪಾರ್ಟಿಕಲ್ಸ್, ಇದೇನು ಶುಗರ್ ಪಾರ್ಟಿಕಲ್ಸ್, ಸಣ್ಣ ಸಣ್ಣ ಶುಗರ್ ಪಾರ್ಟಿಕಲ್ಸ್, ಈ ಶುಗರ್ ಪಾರ್ಟಿಕಲ್ಸನ್ನು ತೆಗಿಬೇಕು ನಾವು, ಅಂದರೆ ಪ್ಯೂರಿಫೈ ಆಗುತ್ತೆ. ನಾ ಏನು ಮಾಡ್ತೀನಿ, ಇಲ್ಲಿಂದ ಫ್ರೆಶ್ ವಾಟರ್, ಫ್ರೆಶ್ ವಾಟರ್ ಕೆಳಗಿಂದ ಪಾಸ್ ಮಾಡ್ತೀನಿ, ಇಲ್ಲಿಂದ ಔಟ್ಲೆಟ್ ಕೊಡ್ತೀನಿ ಫ್ರೆಶ್ ವಾಟರ್ಗೆ. ಫ್ರೆಶ್ ವಾಟರ್ ಇನ್ಲೆಟ್, ಫ್ರೆಶ್ ವಾಟರ್ ಔಟ್ಲೆಟ್. ಫ್ರೆಶ್ ವಾಟರ್ ಅಂದರೆ ಅಥವಾ ಡಿಸ್ಟಿಲ್ಡ್ ವಾಟರ್, ಅಥವಾ ಸುಮ್ಮನೆ ಫ್ರೆಶ್ ವಾಟರ್ ಅಂದ್ಕೊರಿ. ಇಲ್ಲಿಂದ ಹಿಂಗೆ ಬಿಡ್ತೀವಿ, ಏನಾಗುತ್ತದೆ ಹಿಂಗೆ ಹೋಗ್ತೈತಿ, ಇಲ್ಲಿ ತನಕ ಹಿಂಗೆ ತುಂಬ್ತೈತಿ, ಹಿಂಗೆ ಹೋಗ್ತೈತೆ ಅಷ್ಟೇ. ಒಂದು ಕಂಟೈನರ್, ಒಂದು ಟ್ಯಾಂಕ್ ಅಂದ್ಕೊರಿ, ಒಂದು ಟ್ಯಾಂಕ್ನಾಗ ಕೆಳಗಿಂದ ನೀರು ತುಂಬಾಕತ್ತೀವಿ, ಮ್ಯಾಲಿಂದ ತೆಗ್ಯಾತೀವಿ. ಎದಕ್ಕೆ ಹಿಂಗೆ ಏನು ಮಾಡತ್ತೀವಿ, ಹಿಂಗೆ ಮಾಡಿದರೆ ಏನಾಗುತ್ತೆ, ಇದು ಹೆಂಗೆ ಪ್ಯೂರಿಫೈ ಆಗುತ್ತೆ, ಅವನ್ನೆಲ್ಲ ಡಿಸ್ಕಸ್ ಮಾಡೋಣ. ಈ ಬ್ಯಾಗ್ ಏನೈತಲ್ಲ ರೀ, ಇದು ಬ್ಯಾಗ್, ಈ ಬ್ಯಾಗ್ ಈಸ್ ಮೇಡ್ ಔಟ್ ಆಫ್, ಅಥವಾ ಆ ಮೆಂಬ್ರೇನ್ಗೆ, ಈ ಬ್ಯಾಗಿಗೆ ಅಥವಾ ಈ ಲೇಯರಿಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೀತಾರೆ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೀತಾರೆ. ಇದು ಪಾರ್ಚ್ಮೆಂಟ್ ಪೇಪರು ಅಥವಾ ಎನಿಮಲ್ ಸ್ಕಿನ್ಲೇ ಮಾಡಿರ್ತಾರೆ ಇದನ್ನು, ಎನಿಮಲ್ ಸ್ಕಿನ್. ಇದಕ್ಕೆ ಪಾರ್ಚ್ಮೆಂಟ್ ಪೇಪರಿಗೆ, ಪಾರ್ಚ್ಮೆಂಟ್ ಪೇಪರಿಗೆ ಎಕ್ಸಾಂಪಲ್ ಕೊಡೋದು, ಪಾರ್ಚ್ಮೆಂಟ್ ಪೇಪರ್ ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನೀವು ಹಿಸ್ಟಾರಿಕ್ ಮೂವೀಸ್ ನೋಡಿದ್ರಿ ಅಂದ್ರೆ, ಅಥವಾ ಮಹಾಭಾರತ ರಾಮಾಯಣ ಒಳಗೆ ಒಬ್ಬ ಕಿಂಗಂದು ರೂಲ್ ನಡೆದಿರ್ತೈತಿ, ಕಿಂಗಂದು ಏನಂತಿರೋದಕ್ಕೆ ಡೈನಸ್ಟಿ ಒಳಗೆ ಕುಂತ ಹಿಂಗೆ ಮೀಟಿಂಗ್ ಮಾಡ್ತಿರ್ತಾನೆ ಅವ್ರ ಮಿನಿಸ್ಟರ್ಸ್ ಜೊತೆ. ಅವಾಗ ಬಂದು ಏನೋ ಒಂದು ಬೇರೆ ರಾಜ್ಯದಿಂದ ಏನೋ ಒಂದು ಲೆಟ್ರ್ ಬಂದೈತೆ ರೀ ಅಂತ ಹಿಂಗೆ ಒಂದು ಸ್ಕ್ರಾಲ್ ಓಪನ್ ಮಾಡಿ ಓದ್ತಾರಲ್ಲ ಅವರು. ಆ ಲೆಟರ್ ಈ ಟೈಪ್ ನಾರ್ಮಲ್ ಪೇಪರ್ನಾಗೆ ಬರ್ತಿದ್ದಿಲ್ಲ, ಅವಾಗ ಪಾರ್ಚ್ಮೆಂಟ್ ಪೇಪರ್ನಾಗೆ ಬರ್ತಿದ್ದೆ. ದ್ಯಾಟ್ ಇಸ್ ಪಾರ್ಚ್ಮೆಂಟ್ ಪೇಪರ್ ವಿಚ್ ಇಸ್ ಮೇಡ್ ಔಟ್ ಆಫ್ ಎನಿಮಲ್ ಸ್ಕಿನ್. ಓಕೆ, ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದು ಏನು ಮಾಡ್ತೈತಿ ಅಂದ್ರೆ, ಇಟ್ ಅಲೌಸ್ ದೀಸ್ ಶುಗರ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ಇಟ್, ಬಟ್ ಇಟ್ ವಿಲ್ ನಾಟ್ ಅಲೌ ಕೊಲೈಡಲ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ಇಟ್. ಈ ದೊಡ್ಡ ಕೊಲೈಡಲ್ ಪಾರ್ಟಿಕಲ್ಸ್ ಇದ್ರಾಗಿಂದ ಹೋಗಂಗಿಲ್ಲ ಹೊರಗೆ, ಬಟ್ ಇವು ಸಣ್ಣ ಸಣ್ಣ ಶುಗರ್ ಪಾರ್ಟಿಕಲ್ಸ್ ಹೋಗ್ತಾವೆ. ಸ್ಟಾರ್ಚ್ ಪಾರ್ಟಿಕಲ್ಸ್ ವಿಲ್ ನಾಟ್ ಪಾಸ್ ಥ್ರೂ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಬಟ್ ದಿಸ್ ಶುಗರ್ ಪಾರ್ಟಿಕಲ್ಸ್ ವಿಲ್ ಪಾಸ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್.
ಓಕೆ ಆತಪ್ಪ ಇದು ಹೆಂಗೆ ಹೊರಗೆ ಹೋಗುತ್ತೆ ಆಗಲೇ ಆದಂಗೆ ಆಗ್ಲನ ಅಂತ ಅಂದ್ರೆ ಆಗಂಗಿಲ್ಲ ನೋಡಿರಿ ಇಲ್ಲಿಂದ ನೀರು ಬಿಡ್ತೀವಿ ನಾವು ಹಿಂಗೆ ಇಲ್ಲಿಂದ ಇದು ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಓಕೆ ನಾ ಹೇಳ್ತೀನಿ ತಡೀರಿ ಏನಾಗುತ್ತೆ ಹಿಂಗೆ ನೀರು ಬಿಡ್ತೀವಿ ಇಲ್ಲಿ ನೀರು ಬಿಟ್ಟ ಕೂಡ ಏನಾಗುತ್ತೆ ಈ ಸಣ್ಣ ಸಣ್ಣ ಶುಗರ್ ಪಾರ್ಟಿಕಲ್ಸ್ ಏನಾಗ್ಬಿಡ್ತಾವೆ ಹೊರಗೆ ಬಂದ್ಬಿಡ್ತಾವೆ ಒಳಗಿದ್ದಿದ್ದು ಹೊರಗೆ ಬರ್ತಾವೆ ಇವೆಲ್ಲ ಶುಗರ್ ಪಾರ್ಟಿಕಲ್ಸ್ ಹೊರಗೆ ಬಂದು ಇದ್ರಾಗ ಹೋಗ್ಬಿಡ್ತಾವೆ ಸೊ ಅವಾಗ ಬರೀ ಇವಷ್ಟೇ ಉಳಿತಾವೆ ಕೊಲೈಡಲ್ ಪಾರ್ಟಿಕಲ್ಸ್ ಅಷ್ಟೇ ಉಳಿತಾವೆ ನೀರಂತೂ ಉಳಿತೈತಿ ಬರೇ ಶುಗರ್ ಪಾರ್ಟಿಕಲ್ಸ್ ಅಷ್ಟೇ ಹೊರಗೆ ಹೋಗ್ತಾವೆ ಈಗ ಬರೇ ಶುಗರ್ ಪಾರ್ಟಿಕಲ್ಸ್ ಅಷ್ಟೇ ಯಾಕೆ ಹೊರಗೆ ಹೋಗ್ತಾವೆ ನೀರು ಯಾಕೆ ಹೊರಗೆ ಹೋಗಂಗಿಲ್ಲ ಅಂತ ಕೇಳ್ಬೋದು ನೀವು ಆಗಲೇ ಹೇಳಿದ ಎಕ್ಸ್ಪ್ಲನೇಷನ್ ಹೇಳ್ಬೋದಲ್ಲ ಇಫ್ ದಿಸ್ ಮೆಂಬ್ರೇನ್ ಅಲೌಸ್ ಶುಗರ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ಆಬ್ವಿಯಸ್ಲಿ ವಾಟರ್ ವಿಲ್ ಆಲ್ಸೋ ಪಾಸ್ ಥ್ರೂ ನೀರು ಹೋಗಿ ಬಿಡ್ಬೇಕಲ್ಲ ಇಲ್ಲೇನು ಅಂತ ವಿಚಾರ ಮಾಡ್ತಿರ್ಬೋದು ನೀವು ಬಟ್ ನೀರು ಹೋಗಂಗಿಲ್ಲ ಇಲ್ಲಿ ಎದಕ್ಕೆ ಹೋಗಂಗಿಲ್ಲ ಓಕೆ ಫಸ್ಟ್ ಆಫ್ ಆಲ್ ಇದು ಶುಗರ್ ಪಾರ್ಟಿಕಲ್ ಹೊರಗೆ ಯಾಕೆ ಬಂತು ಇಲ್ಲಿಂದ ನಾನು ಹಿಂಗೆ ನೀರು ಬಿಟ್ಬಿಟ್ಟೆ ಅಂದ್ರೆ ಈ ಶುಗರ್ ಪಾರ್ಟಿಕಲ್ ಹೊರಗೆ ಯಾಕೆ ಬಂತು ಹಿಂಗೆ ಅನ್ಬೋದು ಅವಾಗ ಏ ದಿಸ್ ಮೆಂಬ್ರೇನ್ ವಿಲ್ ಅಲೌ ದಿಸ್ ಶುಗರ್ ಪಾರ್ಟಿಕಲ್ ಟು ಪಾಸ್ ಥ್ರೂ ಓಕೆ ಲೆಟ್ ಇಟ್ ಅಲೌ ಇಫ್ ಇಟ್ ಅಲೌಸ್ ಇದು ಬರಬೇಕಂತೇನಿಲ್ಲ ಈಗ ಕ್ಲಾಸ್ ನಡೆದೈತಿ ಇಲ್ಲಿ ಡೋರ್ ಓಪನ್ ಆಯಿತು ಅಂತ ಸೊ ಡೋರ್ ಓಪನ್ ಆಯ್ತು ಅಂದ್ರೆ ಓಕೆ ಯು ಡೋರ್ ಓಪನ್ ಆಯ್ತು ಯು ಕ್ಯಾನ್ ಗೋ ಔಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಯು ವಿಲ್ ಗೆಟ್ ಅಪ್ ಆ್ಯಂಡ್ ಗೋ ಔಟ್ ದ ಡೋರ್ ವಿಲ್ ಅಲೌ ಯು ಟು ಗೋ ಔಟ್ ಬಟ್ ಓನ್ಲಿ ಇಫ್ ಯು ವಾಂಟ್ ಟು ಯು ವಿಲ್ ಅಲ್ಲ ಸುಮ್ಮನೆ ಹೋಗಂಗಿಲ್ಲ ಸೊ ಇಲ್ಲೇ ಸೊ ಇಲ್ಲೇನಾಯ್ತು ಇದು ಓಕೆ ನಂಗೆ ಏನು ಸಡನ್ಲಿ ರಿಯಲೈಸ್ ಆಯ್ತು ಹಾರಿಜಾಂಟಲ್ ಹಿಡಿಬೇಕಿತ್ತು ನಾನು ಮೊಬೈಲು ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಅಂದರೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅದು ಎಕ್ಸ್ಟ್ರಾ ವಿಡ್ತ್ ಸಿಕ್ತಿತ್ತು ಬಟ್ ಇರಲಿ ಈಗ ನಾನು ಹಿಂಗೆ ಹಿಡಿದ್ಬಿಟ್ಟಿನಿ ಈ ಎಕ್ಸ್ಪ್ಲನೇಷನ್ ಈ ವಿಡಿಯೋ ಹಿಂಗೆ ಹಿಡಿದ್ಬಿಟ್ಟಿನಿ ನಾವು ಜನ್ರಲ್ ಏನು ಮಾಡ್ತೀವಿ ಹಾರಿಜಾಂಟಲ್ ಹಿಡಿದು ನೀವು ಸ್ಕ್ರೀನ್ ರೊಟೇಷನ್ ಆಫ್ ಮಾಡಿದ್ರೆ ನೀವು ಸ್ಕ್ರೀನ್ ರೊಟೇಷನ್ ಆಫ್ ಮಾಡಿ ಹಾರಿಜಾಂಟಲ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಕಾಣ್ತಿತ್ತು ಬಟ್ ಅಂದರೆ ಅದು ಬ್ರೈಟ್ ಅದು ಸಾರಿ ಬ್ರೈಟ್ನೆಸ್ ಅಲ್ಲ ಆ ಸ್ಕ್ರೀನ್ದು ಆ ಸ್ಕ್ರೀನ್ ಒಳಗೆ ವಿಸಿಬಿಲಿಟಿ ಜಾಸ್ತಿ ಆಗ್ತಿತ್ತು ಬಟ್ ಹಿಂಗೆ ಹಿಡಿದ್ರೆ ರೇಷ್ಯೋ ವಿಡ್ತ್ ಆ್ಯಂಡ್ ಲೆಂತ್ ಆಫ್ ದ ವಿಡಿಯೋ ಅಪಿಯರೆನ್ಸ್ ಕಡಿಮೆ ಆಗುತ್ತೆ ಇಟ್ಸ್ ಓಕೆ ಇಲ್ಲೇನಾಗುತ್ತೆ ಇದು ಇಲ್ಲಿಂದ ಹೊರಗೆ ಹೋಗ್ಬೋದು ಕರೆಕ್ಟ್ ಬಟ್ ಓನ್ಲಿ ಇಫ್ ಇಟ್ ಏನೋ ಒಂದು ಮೋಟಿವೇಶನ್ ಬೇಕು ಈಗ ನೀವು ಡೋರ್ ಓಪನ್ ಐತಿ ಹೊರಗೆ ಹೋಗಿ ಎದಕ್ಕೆ ಹೊರಗೆ ಹೋಗ್ತೀರಿ ನಾ ಏನೋ ಎಕ್ಸ್ಪ್ಲನೇಷನ್ ಮಾಡತ್ತೀನಿ ಭಾಳ ಬೋರಿಂಗ್ ಎಕ್ಸ್ಪ್ಲನೇಷನ್ ಆಗತ್ತೈತಿ ಹೊರಗೆ ಏನೋ ಹೋಗಿ ಮಸ್ತ್ ಮಳೆ ಬರತ್ತೈತಿ ಹೊರಗೆ ಅಂದ್ರೆ ಯು ಕ್ಯಾನ್ ಗೋ ಔಟ್ ಆ್ಯಂಡ್ ಸಿಟ್ ಆ್ಯಂಡ್ ಎಂಜಾಯ್ ದ ರೈನ್ ದೇರ್ ಇಸ್ ಅ ಮೋಟಿವೇಶನ್ ಅಲ್ಲ ಅಲ್ಲಿ ಹೋಗಿ ಓಕೆ ಮಸ್ತ್ ಹೊರಗೆ ಮಳೆ ಬರತ್ತೈತಿ ಕ್ಲಾಸ್ ಭಾಳ ಬೋರಿಂಗ್ ಆಗತ್ತೈತಿ ಸೊ ಯು ವಿಲ್ ಗೋ ಔಟ್ ಸೊ ಇದು ಸುಮ್ಮನೆ ಇದ ಕಡೆ ಹೋಗ್ಬೋದು ಅಂತ ಹೋಗ್ಬಿಡಂಗಿಲ್ಲ ಅದು ಹಂಗೆ ಹೊರಗೆ ಅಲ್ಲಿ ಮಳೆ ಬಂತು ನಿಮ್ಗೆ ಮೋಟಿವೇಶನ್ ಸಿಕ್ತು ಹೋದ್ರಿ ಇದಕ್ಕೂ ಏನೋ ಒಂದು ಮೋಟಿವೇಶನ್ ಸಿಗ್ಬೇಕು ಅಂದ್ರೆ ಅದು ಹೊರಗೆ ಹೋಗುತ್ತೆ ಏನು ಮೋಟಿವೇಶನ್ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಶುಗರ್ ಇನ್ಸೈಡ್ ದ ಬ್ಯಾಗ್ ಈಸ್ ಹೈಯರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಶುಗರ್ ಔಟ್ಸೈಡ್ ದ ಬ್ಯಾಗ್ ಈಸ್ ಲೋವರ್ ಸೊ ಯಾವಾಗಲೂ ಎಲ್ಲಿಂದ ಮೂಮೆಂಟ್ ಎಲ್ಲಿಂದ ಎಲ್ಲಾಗುತ್ತೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಆಗುತ್ತೆ ಸೊ ಶುಗರ್ ಸೊಲ್ಯೂ ಇಲ್ಲಿ ಭಾಳ ಶುಗರ್ ಪಾರ್ಟಿಕಲ್ಸ್ ಅದಾವೆ ಸೊ ಶುಗರ್ ಕಾನ್ಸಂಟ್ರೇಷನ್ ಇಲ್ಲೇ ಹೈ ಐತಿ ಇಲ್ಲಿ ಭಾಳ ಲೋ ಐತಿ ಯಾಕಂದ್ರೆ ಶುಗರ್ ಇಲ್ಲ ಇಲ್ಲ ಸೊ ಇಲ್ಲಿಂದ ಇಲ್ಲಿ ಹೋಗುತ್ತೆ ಹೈ ಟು ಲೋ ಹೋಗುತ್ತೆ ಯಾವಾಗಲೂ ಲೋ ಟು ಹೈ ಹೋಗಂಗಿಲ್ಲ ಸೊ ಶುಗರ್ ಪಾರ್ಟಿಕಲ್ಸ್ ಇಲ್ಲಿ ಜಾಸ್ತಿ ಇದ್ವು ಇಲ್ಲಿ ಇದ್ದಿದ್ದಿಲ್ಲ ಸೊ ಹೈ ಟು ಲೋ ಹೋದ್ವು ಇಲ್ಲಿ ಬ್ಯಾಗ್ ವಿಲ್ ಅಲೌ ಶುಗರ್ ಪಾರ್ಟಿಕಲ್ಸ್ ಆ್ಯಂಡ್ ಅಲೌ ಈಸ್ ಒನ್ ಫ್ಯಾಕ್ಟರ್ ಓಕೆ ಡೋರ್ ಓಪನ್ ಐತಿ ಬಟ್ ಎದಕ್ಕೆ ಹೊಂಟಿನ ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಶುಗರ್ ಜಾಸ್ತಿ ಐತಿ ಇಲ್ಲಿ ಕಡಿಮೆ ಐತಿ ಸೊ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅವು ಮೂವ್ ಆಗ್ತಾವೆ ಸೊ ಶುಗರ್ ಪಾರ್ಟಿಕಲ್ಸ್ ಹೊರಗೆ ಹೋದವು ಈಗ ನೀರು ಯಾಕೆ ಹೊರಗೆ ಹೋಗಂಗಿಲ್ಲ ನೀರು ಯಾಕೆ ಹೊರಗೆ ಹೋಗಂಗಿಲ್ಲ ಸೊ ಇಲ್ಲಿ ನೀರು ಇರ್ತೈತಿ ಇಲ್ಲಿ ಯಾಕೆ ನೀರು ಇರ್ತೈತಿ ಅಂದ್ರೆ ಇಲ್ಲಿ ಬಿಡಾತೀವಿ ನಾವು ನೀರು ಇಲ್ಲಿಂದ ನೀರು ಪೈಪ್ ಹಚ್ಚಿ ಬಿಡಾತೀವಿ ಇಲ್ಲಿ ತುಂಬ್ಕೊಂತ ಹೋಗುತ್ತೆ ನೀರು ಇಲ್ಲಿ ಹೊರಗೆ ಹೋಗುತ್ತೆ ಈ ಒಳಗಿದ್ದಿದ್ದು ನೀರು ಅಂದ್ರೆ ಈ ಕೊಲೈಡ್ ಒಳಗೆ ನೀರು ಈಸ್ ಡಿಸ್ಪರ್ಷನ್ ಮೀಡಿಯಂ ಈ ಡಿಸ್ಪರ್ಷನ್ ಮೀಡಿಯಂ ಯಾಕೆ ಈಗ ಬ್ಯಾಗ್ ಬಿಟ್ಟು ಹೊರಗೆ ಬರೋಂಗಿಲ್ಲ ಅಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಈಸ್ ಹೈ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಈಸ್ ಲೋ ಯಾಕಂದರೆ ಇಲ್ಲಿ ನೀರು ಜರುರಿ ಸಕ್ಕರೆ ಐತಿ ಸ್ಟಾರ್ಚ್ ಪಾರ್ಟಿಕಲ್ಸ್ ಅದಾವೆ ಸೊ ವಾಟರ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾಟರ್ ಹಿಯರ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಅದರ್ ಥಿಂಗ್ಸ್ ಬಟ್ ಇಲ್ಲೇ ಇಟ್ಸ್ ಪ್ಯೂರ್ ವಾಟರ್ ಪ್ಯೂರ್ ವಾಟರ್ ಅಂದರೆ ಕಾನ್ಸಂಟ್ರೇಷನ್ ಹೈ ಇರ್ತೈತಿ ವಾಟರ್ದು ಕಾನ್ಸಂಟ್ರೇಷನ್ ಇಫ್ ಎಟ್ ಆಲ್ ಐ ಕ್ಯಾನ್ ಸೇ ಸೊ ವಾಟರ್ ಕಾನ್ಸಂಟ್ರೇಷನ್ ಅಂದರೆ ಸೆನ್ಸ್ಲೆಸ್ ಆಗುತ್ತೆ ಬಟ್ ಐ ಕ್ಯಾನ್ ಸೇ ಇನ್ ದಿಸ್ ಕಂಟೆಕ್ಸ್ಟ್ ಐ ಕ್ಯಾನ್ ಸೇ ಇದು ಏನು
ನೀರು ಪ್ಯೂರ್ ಇರ್ತೈತಿ, ಇಲ್ಲಿದ್ದ ನೀರು ಪ್ಯೂರ್ ನೀರು ಇಲ್ಲ. ಸೊ ಇದ್ರ ಸ್ಟ್ರೆಂತ್ ಆಫ್ ವಾಟರ್ ಈಸ್ ಹೈಯರ್ ಅಥವಾ ಕಾನ್ಸಂಟ್ರೇಷನ್ ಆಫ್ ವಾಟರ್ ಈಸ್ ಹೈಯರ್. ಸೊ ಹೈ ಟು ಲೋ, ಹೈ ಟು ಲೋ ಅಂದರೆ ಲೋ ಟು ಹೈ, ಹೈ ಟು ಲೋ. ಸೊ ನೀರು ಹೋದ್ರೆ ಹೊರಗಿಂದ ಒಳಗೆ ಹೋಗ್ಬೇಕು, ಹೊರತು ಒಳಗಿಂದ ಹೊರಗೆ ಬರಂಗಿಲ್ಲ, ಹಿಂಗೆ ಆಗಂಗಿಲ್ಲ. ನೀರು ಒಳಗಿಂದ ಹೊರಗೆ ಹೋಗುತ್ತೆ, ಸಾರಿ ಹೊರಗಿಂದ ಒಳಗೆ ಹೋಗುತ್ತೆ ನೀರು, ಹಿಂಗೆ ಹೋಗುತ್ತೆ, ಹಿಂಗೆ ಹೊರಗೆ ಬರಂಗಿಲ್ಲ. ಈ ನೀರು ಒಳಗೆ ಹೋದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಡಿಸ್ಪರ್ಷನ್ ಮೀಡಿಯಮ್ ಜಾಸ್ತಿ ಆದಂಗೆ ಅದು ಕ್ವಾಂಟಿಟಿ. ಆದರೆ ಇದ್ದಿದ್ದು ಒಳಗಿಂದ ಡಿಸ್ಪರ್ಷನ್ ಮೀಡಿಯಮ್ ನೀರು ಹೊರಗಂತೂ ಬರಂಗಿಲ್ಲ, ಬಿಕಾಸ್ ಹೊರಗಿಂದ ಒಳಗೆ ನೀರು ಹೋಗುತ್ತೆ, ಸಕ್ರಿ ಒಳಗಿಂದ ಹೊರಗೆ ಬರ್ತೈತೆ. ಬಿಕಾಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಹಿಂಗಾಗಿ ಶುಗರ್ ಪಾರ್ಟಿಕಲ್ಸ್ ವಿಲ್ ಮೂವ್ ಔಟ್ ಆಫ್ ದ ಪಾರ್ಚ್ಮೆಂಟ್ ಪೇಪರ್, ಔಟ್ ಆಫ್ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ್ಯಂಡ್ ಈ ಕೊಲೈಡಲ್ ಪಾರ್ಟಿಕಲ್ಸ್ ಮೂವ್ ಆಗಂಗಿಲ್ಲ, ಬಿಕಾಸ್ ಅವು ಇದನ್ನ ಅಲೋ ಮಾಡಂಗೆ ಇಲ್ಲಿದ್ದು. ಡೋರ್ ಸಣ್ಣದೈತಿ, ಇವು ದೊಡ್ಡದವು. ಡೋರ್ ಈಸ್ 4 ಫೀಟ್, ಇವ 8 ಫೀಟ್, ಇವ ಹೊರಗೆ ಹೋಗಕ್ಕೆ ಆಗಂಗಿಲ್ಲ, ಬಗ್ಗಿದ್ರೂ ಆಗಂಗಿಲ್ಲ. ನೀವು ಹಂಗೆ ಅಂತ ಕ್ವಶನ್ ಕೇಳಕ್ಕೆ ಹೋಗ್ಬೇಡ್ರಿ, ನಾವು ಬಗ್ಗೆ ಹೋಗ್ತೀವಿ. ಓಕೆ, ಇವು ಹೋಗಂಗಿಲ್ಲ, ಇವು ಹೋಗ್ತಾವು. ನೀರು ಹೊರಗಿಂದ ಒಳಗೆ ಬರ್ಬೋದು, ಹೊರತು ಒಳಗಿಂದ ಹೊರಗೆ ಹೋಗಂಗಿಲ್ಲ. ಸೊ ಇದು ಪ್ಯೂರಿಫೈ ಆಯ್ತು. ಈ ಪ್ರೊಸೆಸ್ಸಿಗೆ ಡಯಾಲಿಸಿಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡಯಾಲಿಸಿಸ್ ಅಂತ ಕರೀತಾರೆ. ಓಕೆ, ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಆಫ್ ಪ್ಯೂರಿಫಿಕೇಶನ್ ಆಫ್ ಕೊಲಾಯ್ಡ್. ಇಷ್ಟೊತ್ತು ನಾವು ಎಕ್ಸ್ಪ್ಲನೇಷನ್ ಮಾಡಿದ್ವಿ, ಈಗೇನು ಮಾಡ್ತೀನಿ ನಾನು ಹೋಗಿ ಡೆಫಿನೇಷನ್ ಓದ್ತೀನಿ. ಅದರ ಡೆಫಿನೇಷನ್ ಓದೋಕ್ಕಿಂತ ಮೊದಲು ಇದು ಈಗ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ ಮೆಥಡಿಗೆ ಏನಂತೀವಿ? ಡಯಾಲಿಸಿಸ್ ಅಂತೀವಿ. ಇನ್ನೊಂದು ಇಂಥದ್ದು ಎಲೆಕ್ಟ್ರೋ ಡಯಾಲಿಸಿಸ್ ಅಂತ ಇದೆ. ಎಲೆಕ್ಟ್ರೋ ಡಯಾಲಿಸಿಸ್ ಏನಿದೆ? ಎಲೆಕ್ಟ್ರೋ ಡಯಾಲಿಸಿಸ್, ಈ ಡಯಾಲಿಸಿಸ್ ಪ್ರೊಸೆಸ್ ಸ್ಲೋ ಇರ್ತೈತೆ ರೀ, ಯಾಕಂದರೆ ಇವೆಲ್ಲ ಹೊರಗೆ ಹೋಗ್ಬೇಕು, ಶುಗರ್ ಪಾರ್ಟಿಕಲ್ಸ್ ಹೊರಗೆ ಹೋಗ್ಬೇಕು, ಭಾಳ ಸ್ಲೋ ಆಗಿ ಹೋಗ್ತಾವೆ. ಇವು ಇಂಪ್ಯೂರಿಟೀಸ್ ಅಲ್ಲ, ಈಗ ಈ ಸಾಲ್ ಒಳಗೆ ಇಂಪ್ಯೂರಿಟೀಸ್ ಯಾವು? ಶುಗರ್ ಸೊಲ್ಯೂಷನ್. ಇವು ಇಂಪ್ಯೂರಿಟೀಸ್ ಹೊರಗೆ ಹೋಗಿ ಟೈಮ್ ತೊಗೊತಾವೆ. ಈ ಎಲೆಕ್ಟ್ರೋ ಡಯಾಲಿಸಿಸ್ ಲಘು ಆಗುತ್ತೆ. ದಿಸ್ ಈಸ್ ಓನ್ಲಿ ಪಾಸಿಬಲ್ ಇಫ್ ದ ಎಲೆಕ್ಟ್ರೋ ಇಫ್ ದ ಇಂಪ್ಯೂರಿಟಿ ಈಸ್ ಎಲೆಕ್ಟ್ರೋಲೈಟ್. ಅಂದ್ರೆ ಇಂಪ್ಯೂರಿಟಿಗೆ ಎಲೆಕ್ಟ್ರೋಲೈಟ್ ಇರಬೇಕು, ಇಂಪ್ಯೂರಿಟಿ ಇಂಪ್ಯೂರಿಟಿಗೆ ಚಾರ್ಜ್ ಇರಬೇಕು. ಇಲ್ಲಿ ಇಂಪ್ಯೂರಿಟಿ ಏನಿತ್ತು? ಶುಗರ್ ಇತ್ತು, ಶುಗರ್ ಸೊಲ್ಯೂಷನ್ ಇಂಪ್ಯೂರಿಟಿ ಇತ್ತು, ಅದಕ್ಕೇನು ಚಾರ್ಜ್ ಇದ್ದಿಲ್ಲ, ಶುಗರ್ಗೇನು ಚಾರ್ಜ್ ಇಲ್ಲ. ಬಟ್ ಇಫ್ ಅವರ್ ಇಂಪ್ಯೂರಿಟಿ ಇಸ್ ಎಲೆಕ್ಟ್ರೋಲೈಟ್, ಅಂದರೆ ಇಫ್ ಇಟ್ ಹ್ಯಾಸ್ ಚಾರ್ಜ್. ಈಗ ಆಗಲೇ ಮಾತಾಡ್ತಿದ್ವಲ್ಲ ಎ ಜಿ ಎನ್ ಓ ತ್ರೀ, ಎ ಜಿ ಎನ್ ಓ ತ್ರೀ ಎಕ್ಸ್ಟ್ರಾ ಹಾಕಿಬಿಟ್ರೆ, ಎ ಜಿ ಸಿ ಎಲ್ ಸಾಲ್ವ್ ಮಾಡೋಕ್ಕೆ ಎ ಜಿ ಎನ್ ಓ ತ್ರೀ ಎಕ್ಸ್ಟ್ರಾ ಹಾಕಿಬಿಟ್ರೆ ಅದು ಎಲೆಕ್ಟ್ರೋಲೈಟ್ ಇದು, ಇದು ಇಂಪ್ಯೂರಿಟಿ. ಏನು ಎಕ್ಸ್ಟ್ರಾ ಹಾಕಿದ್ವಿ ಅದು ಇಂಪ್ಯೂರಿಟಿ. ಅದಕ್ಕೆ ನಾವು ಎಲೆಕ್ಟ್ರೋಡಯಾಲಿಸಿಸ್ ಮಾಡ್ಬೋದು. ಎಲೆಕ್ಟ್ರೋಡಯಾಲಿಸಿಸ್ ಅಂದರೆ ಏನಿಲ್ಲರಿ, ಸರಳ ಇದ ಪ್ರೊಸೆಸ್. ಇಲ್ಲೊಂದು ಕ್ಯಾಥೋಡ್, ಇಲ್ಲೊಂದು ಆ್ಯನೋಡ್ ಇಡೋದು. ಇದು ನೆಗೆಟಿವ್, ಕ್ಯಾಥೋಡ್ ಅಂದರೆ ನೆಗೆಟಿವ್, ಆ್ಯನೋಡ್ ಅಂದರೆ ಪಾಸಿಟಿವ್. ಇಟ್ಬಿಟ್ರೆ ಏನಾಗುತ್ತೆ, ಇವು ಇಂಪ್ಯೂರಿಟೀಸ್ ಈ ಸಲ ಶುಗರ್ ಪಾರ್ಟಿಕಲ್ಸ್ ಅಲ್ಲ, ಇವು ಎ ಜಿ ಎನ್ ಓ ತ್ರೀ. ಎ ಜಿ ಎನ್ ಓ ತ್ರೀ ಅಂದರೆ ಏನು? ಇದು ಪ್ಲಸ್, ಇದು ಮೈನಸ್. ಅಂದರೆ ಇದು ಎ ಜಿ ಪ್ಲಸ್ ಅನ್ಕೋರಿ, ಇದು ಎನ್ ಓ ತ್ರೀ ಮೈನಸ್ ಅನ್ಕೋರಿ. ಇದು ಮೈನಸ್, ಇದು ಪ್ಲಸ್. ಸೊ ಈ ಕ್ಯಾಟ್ ಅಯೋನು ಆ್ಯನ್ ಅಯೋನು, ಈ ಕ್ಯಾಟ್ ಅಯೋನು ಆ್ಯನ್ ಅಯೋನು ಇಂಪ್ಯೂರಿಟಿ. ಈಗ ಆಗಲೇ ಶುಗರ್ ಪಾರ್ಟಿಕಲ್ಸ್ ಇಂಪ್ಯೂರಿಟೀಸ್ ಇದ್ವು, ಇವು ಕ್ಯಾಟ್ ಅಯೋನು ಆ್ಯನ್ ಇಂಪ್ಯೂರಿಟಿ. ಈ ಆ್ಯನ್ ಅಯೋನು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಹೋಗ್ಬಿಡುತ್ತೆ, ಆ್ಯನೋಡ್ ಕಡೆ ಹೋಗುತ್ತೆ. ಈ ಕ್ಯಾಟ್ ಅಯೋನ್ ಇಂಪ್ಯೂರಿಟಿ ಏನಿತ್ತು? ಇದು ಕ್ಯಾಥೋಡ್ ಕಡೆ ಹೋಗುತ್ತೆ. ಸ್ಲೋ ಆಗಿ ಹೋಗ್ತಿದ್ವು, ಇದು ಪಟ್ಟನ್ ಜಗತ್ತೆ. ಪಟ್ಟನ್ ಯಾಕೆ ಜಗತ್ತೆ? ಇದಕ್ಕೆ ನೆಗೆಟಿವ್ ಚಾರ್ಜ್, ಇದಕ್ಕೆ ಪಾಸಿಟಿವ್ ಚಾರ್ಜ್, ಇಟ್ ಅಟ್ರ್ಯಾಕ್ಟ್ಸ್. ಇದಕ್ಕೆ ಪಾಸಿಟಿವ್ ಚಾರ್ಜ್, ಇದಕ್ಕೆ ನೆಗೆಟಿವ್ ಚಾರ್ಜ್, ಇಟ್ ಅಟ್ರ್ಯಾಕ್ಟ್ಸ್. ಸ್ಲೋ ಆಗಿ ಇಂಪ್ಯೂರಿಟಿ ಏನು ಈ ಬ್ಯಾಗಿಂದ ಹೊರಗೆ ಹೋಗ್ತಿತ್ತು, ಅದು ಫಾಸ್ಟಾಗಿ ಆಗುತ್ತೆ. ಅವಕ್ಕೆ ನಾರ್ಮಲ್ ಡಯಾಲಿಸಿಸ್ ಅನ್ನಂಗಿಲ್ಲ, ಎಲೆಕ್ಟ್ರೋ ಡಯಾಲಿಸಿಸ್ ಅಂತೀವಿ. ದಿಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಇಫ್ ದ ಇಂಪ್ಯೂರಿಟಿ ಇಸ್ ಎಲೆಕ್ಟ್ರೋಲೈಟ್. ಅಂದರೆ ಇಂಪ್ಯೂರಿಟಿ ಏನಿರಬೇಕು? ಚಾರ್ಜ್ ಇರಬೇಕು. ಚಾರ್ಜ್ ಇರಲಿಲ್ಲ ಅಂದರೆ ಈ ಕಡೆ ಈ ಕಡೆ ಪಟ್ಟಂತ ಹೋಗಂಗಿಲ್ಲ. ಸೊ ದಿಸ್ ಇಸ್ ಡಯಾಲಿಸಿಸ್ ಆ್ಯಂಡ್ ದಿಸ್ ಇಸ್ ಎಲೆಕ್ಟ್ರೋ ಡಯಾಲಿಸಿಸ್. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಈಗೇನು ಮಾಡ್ತೀನಿ, ಬುಕ್ ತೊಗೊಂಡು ಈಗ ಏನು ಮಾಡೋಣ, ಸ್ವಲ್ಪ ಬುಕ್ ತೊಗೊಂಡು ಅದರಾಗಿಂದ ಡೆಫಿನೇಷನ್ಸ್, ಡಯಾಲಿಸಿಸ್ ಡೆಫಿನೇಷನ್, ಎಲೆಕ್ಟ್ರೋ ಡಯಾಲಿಸಿಸ್ ಏನಾರು ಕೊಟ್ಟಾರ ನೋಡೋಣ ಅಂತ. ಸೊ ಪೇಜ್ ನಂಬರ್ 12 ನೀವು ತೆಗೆದ್ರಿ ಅಂದ್ರೆ, ಪೇಜ್ ನಂಬರ್ 12 ಪ್ಯೂರಿಫಿಕೇಶನ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಡಯಾಲಿಸಿಸ್ ಕೊಟ್ಟಾರ. ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಆಫ್ ಟ್ರೂ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್ ತೆಗೆದಿದ್ವಲ್ಲ ನಾವು, ಇದನ್ನು ತೆಗೆದಿದ್ವಿ. ಆರ್ ಎಲೆಕ್ಟ್ರೋಲೈಟ್ ಫ್ರಾಮ್ ಅ ಕೊಲಾಯ್ಡ್ ಯೂಸಿಂಗ್ ಅ ಸ್ಯೂಟಬಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಡಯಾಲಿಸಿಸ್. ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಫಾರ್ ಡಯಾಲಿಸಿಸ್ ಈಸ್ ಕಾಲ್ಡ್ ಡಯಾಲೈಸರ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡಿದ್ವಲ್ಲ ನಾವು, ಇದನ್ನೇನು ಯೂಸ್ ಮಾಡಿದ್ವಲ್ಲ, ಇದಕ್ಕೆ ಡಯಾಲೈಸರ್ ಅಂತಾರೆ. ಯಾಕಂದರೆ ನಾವು ಡಯಾಲಿಸಿಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಡಯಾಲೈಸರ್.
ಈ ಡಯಾಗ್ರಾಮ್ ಇಲ್ಲೂ ಕೊಟ್ಟಾರ ಎಲೆಕ್ಟ್ರೋಡಯಾಲಿಸಿಸ್ ಡಯಾಗ್ರಾಮ್ ಇದು ಇಲ್ಲಿ ನೋಡ್ರಿ ಆ್ಯನೋಡ್ ಕ್ಯಾಥೋಡ್ ಓಕೆ ಅದನ್ನ ಡಯಾಗ್ರಾಮು ಇಲ್ಲಿ ಕೊಟ್ಟಾರ ಇಷ್ಟನ್ನ ಡಿಸ್ಕಸ್ ಮಾಡಿದ್ದು ಇಲ್ಲಿ ಕೆಳಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರ ಇದನ್ನ ನೀವು ಓದ್ರಿ ಅಲ್ಲಿಗೆ ಡಯಾಲಿಸಿಸ್ ಎಲೆಕ್ಟ್ರೋಡಯಾಲಿಸಿಸ್ ಮುಗೀತು ಅಲ್ಟ್ರಾ ಫಿಲ್ಟ್ರೇಷನ್ ಐ ಡೋಂಟ್ ನೋ ಎಷ್ಟು ಟೈಮ್ ಆಗೈತಿ ಇದಿದೆ ಡಯಾಲಿಸಿಸ್ ಎಲೆಕ್ಟ್ರೋಡಯಾಲಿಸಿಸ್ ಡಿಸ್ಕಸ್ ಮಾಡಿದ್ವಿ ಅಷ್ಟು ಈ ವಿಡಿಯೋ ಒಳಗೆ ಸಾಕು ಇನ್ನೊಂದು ಮೆಥಡ್ ಐತಿ ಪ್ಯೂರಿಫಿಕೇಶನ್ಗೆ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಅದು ಪಟ್ ಅಂತ 5 ಮಿನಿಟ್ಸ್ನೇ ಆಗ್ಬಿಡ್ತದೆ ಇಲ್ಲಿ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ಭಾಳ ಇಲ್ಲ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದಿತ್ತು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಇಲ್ಲಿಗೆ ಐ ಸ್ಟಾಪ್ ದಿಸ್ ಇನ್ನೊಂದು ಅಲ್ಟ್ರಾ ಫಿಲ್ಟ್ರೇಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಳಗೆ ಅದ್ರ ಜೋಡಿ ಬೇರೆ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ಫಸ್ಟಿಗೆ ಇನಿಷಿಯಲಿ ಎಕ್ಸ್ಪ್ಲನೇಷನ್ ಮುಗಿಸಿ ದೆನ್ ಐ ವಿಲ್ ಕಂಟಿನ್ಯೂ ವಿತ್ ಅದರ್ ಟಾಪಿಕ್ ಐ ಹೋಪ್ ಯು ಅಂಡರ್ಸ್ಟುಡ್ ಡಯಾಲಿಸಿಸ್ ಆ್ಯಂಡ್ ಎಲೆಕ್ಟ್ರೋ ಡಯಾಲಿಸಿಸ್ ಪ್ಲೀಸ್ ರೀಡ್ ಅಲ್ಲಿ ಏನು ಕೊಟ್ಟಾರ ಎರಡು ಡೆಫಿನೇಷನ್ ನೋಡಿರಿ ಆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ ಇದನ್ನ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ನಾಗ 2 or 3 ಮಾರ್ಕ್ಸಿಗೆ ಜನರಲ್ಲಿ ಕೇಳಬಹುದು ಓಕೆ ಸೊ ನಾವು ಟೆರೆಸ್ ಮೇಲೆ ಕುಂತು ಈಗ ರೆಕಾರ್ಡ್ ಮಾಡೀನಿ ಮಸ್ತ್ ಗಾಳಿ ಇತ್ತು ಸೊ ನೋಡುವ ಒಂದು ಸ್ವಲ್ಪ ಗಾಳಿ ಡಿಸ್ಟರ್ಬೆನ್ಸು ಆಗಿರ್ಬೋದು ಸೌಂಡಿಗೆ ಬಟ್ ಐ ಹೋಪ್ ಇಟ್ ಇಸ್ ಕ್ಲಿಯರ್ಲಿ ಆಡಿಬಲ್ ಆ್ಯಂಡ್ ಕ್ಲಿಯರ್ಲಿ ವಿಸಿಬಲ್ ಸೊ ಇದು ಓದ್ರಿ ಕರೆಕ್ಟಾಗಿ ನೋಡಿರಿ ವಿಡಿಯೋ ಐ ಹೋಪ್ ಯು ಆರ್ ಯು ಹ್ಯಾವ್ ವಾಚ್ಡ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್ ಕರೆಕ್ಟ್ ರಿವೈಸ್ ಮಾಡಿ ಕರೆಕ್ಟ್ ಬೇಸ್ಬುಕ್ನಾಗ ಅದು ಓದಿ ಅಂದ್ರೆ ರಿವಿಷನ್ ಮಾಡಿರಿ ಅಂತ ಐ ಕ್ಯಾನ್ ಓನ್ಲಿ ಹೋಪ್ ಅಲ್ಲ ಇಲ್ಲಿಂದ ನೀವು ಮನೆಗೆ ಏನು ಮಾಡತ್ತೀರಿ ನಿಮಗೆ ಗೊತ್ತು ಇಫ್ ಯು ಆರ್ ರೆಸ್ಪಾನ್ಸಿಬಲ್ ಎನಫ್ ನೀವು ಓದ್ತಿರ್ತೀರಿ ಸೊ ಪ್ಲೀಸ್ ಇಫ್ ಯು ಆರ್ ರೀಡಿಂಗ್ ಯು ಕಂಟಿನ್ಯೂ ಯಾರ್ಯಾರು ಮಾಡಕತ್ತಿಲ್ಲ ಪ್ಲೀಸ್ ಯಾರ್ಯಾರು ಮಾಡಕತ್ತಿಲ್ಲ ಇವ್ರಿಗೆ ಇಲ್ಲಿ ಹೆಂಗೆ ಹೇಳೋದು ನಾನು ಅವ್ರು ಈ ವಿಡಿಯೋನ ನೋಡೋಂಗಿಲ್ಲ ಓಕೆ ಯು ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಡೂ ವಾಚ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್ ಫೀಲ್ಸ್ ಗುಡ್ ಅಲ್ಲ ನಮಗೂ ಇಷ್ಟ ಆ್ಯಂಡ್ ಐ ಆಮ್ ಪುಟ್ಟಿಂಗ್ ಲಿಟ್ಲ್ ಎಫರ್ಟ್ಸ್ ಇಫ್ ಐ ನಿಮ್ಗೆ ಅರ್ಥ ಆಗಿದ್ರೆ ಇದು ಚಲೋ ಅನ್ಸಿದ್ರೆ ಎಕ್ಸ್ಪ್ಲನೇಷನ್ ಅಷ್ಟೇ ಯು ಡೂ ದಟ್ ಓಕೆ ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ದ ನೆಕ್ಸ್ಟ್ ವಿಡಿಯೋ ಇಂದ ನೆಕ್ಸ್ಟ್ ಅಲ್ಟ್ರಾ ಫಿಲ್ಟ್ರೇಷನ್ ಮತ್ತು ಇನ್ನೊಂದಿಷ್ಟು ನೆಕ್ಸ್ಟ್ ಕನ್ಸೆಪ್ಟ್ಸನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡೋದು ಥ್ಯಾಂಕ್ ಯು